ಎಸ್ ಮುಂದಿನ ಸುದ್ದಿ ಲೋಕಸಭಾ ಚುನಾವಣೆಗೂ ಮೊದಲೇ ಸಾಕಷ್ಟು ಬದಲಾವಣೆ ಆಗುತ್ತೆ ಆಪರೇಷನ್ ಹಸ್ತ ಆಗಲ್ಲ ಬದಲಾಗಿ ಆಪರೇಷನ್ ಕಮಲ ಆಗುತ್ತೆ ಕಾದು ನೋಡಿ ಎಂದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೊಸ ಬಾಂಬ್ ಸಿಡಿಸಿದ್ದಾರೆ ಬಾಗಲಕೋಟೆ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲಿ ಮಾತನಾಡಿದ ಅವರು ಈ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕಾರ್ಯ ನಡೀತಿಲ್ಲ ಬಿಟ್ಟಿ ಭಾಗ್ಯದಿಂದ ಈ ವರ್ಷ ಇಪ್ಪತ್ತೈದು ಸಾವಿರ ಕೋಟಿ ರು ಖರ್ಚು ಮಾಡಲ್ಲ ಇದರಿಂದಾಗಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನರು ಬಹಳ ಬೇಸತ್ತಿದ್ದಾರೆ ಅಂತ ಕಿಡಿಕಾರಿದರು ಶಾಲಾ ಮಕ್ಕಳು ಕೆಲಸಕ್ಕೆ ಹೋಗೋವ್ರಿಗೆ ಬಸ್ಸಲ್ಲಿ ಸೀಟ್ ಸಿಗ್ತಿಲ್ಲ ಮನೆ ಸಣ್ಣ ಕೈಗಾರಿಕೆಗಳಿಗೆ ಕನಿಷ್ಠ ಅರವತ್ತರಷ್ಟು ಹೆಚ್ಚುವರಿ ಬಿಲ್ ಇದೆ ಕರ್ನಾಟಕದಲ್ಲಿ ಈಗ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಆಗ್ತಿಲ್ಲ ಒಬ್ಬರು ಐದು ವರ್ಷ ಸಿ ಎಂ ಇರಲಿ ಅಂತಾರೆ ಇನ್ನಿಬ್ರು ಎರಡೂವರೆ ವರ್ಷಕ್ಕೆ ಸಿ ಎಂ ಬದಲಾಗ್ತಾರೆ ಅಂತಾರೆ ಇದನ್ನು ನೋಡಿದ್ರೆ ಆದಷ್ಟು ಬೇಗ ಸರ್ಕಾರ ಬೀಳುತ್ತೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಹಾಗೆಯೇ ಬೀಳಗಿ ಶಾಸಕ ಜಿ ಟಿ ಪಾಟೀಲ್ ವಿರುದ್ಧ ಕೂಡ ನಿರಾಣಿ ಕಿಡಿಕಾರಿದ್ದಾರೆ ಶಾಸಕ ಶಾಸಕ ಜಿ ಟಿ ಪಾಟೀಲ್ ಹಿಂದೆ ಮಂಜೂರಾಗಿರುವ ಎಲ್ಲ ಕಾಮಗಾರಿ ಬಂದ್ ಮಾಡಿಸಿದ್ದಾರೆ ನೀರಾವರಿ ಕಾಮಗಾರಿಗಳನ್ನು ಬಂದ್ ಮಾಡಿಸಿದ್ದಾರೆ ನೀವು ಅನುಭವಿಗಳಿದ್ದೀರಿ ಹಿಂದೆ ಮಂಜೂರಾದಂಥ ಕೆಲಸಗಳನ್ನ ಪೂರ್ಣಗೊಳಿಸಿ ಶಾಸಕ ಜಿ ಟಿ ಪಾಟೀಲ್ ಪ್ರಾಮಾಣಿಕ ಶಾಸಕ ಅಂತ ಹೇಳ್ಕೊಳ್ತಿದ್ರು ದೇವರಾಣೆ ಮಾಡಿ ಒಳಗಡೆ ಬನ್ನಿ ಅಂತಾರೆ ನಮಗೆ ಏನು ಮುಟ್ಟಿಸಬೇಕು ಅದನ್ನು ಮುಟ್ಟಿಸಿ ಅಂತಿದ್ದಾರೆ ಒಂದು ಕಡೆ ಆಪರೇಷನ್ ಅಸ್ತ ಅಲ್ಲ ಆಪರೇಷನ್ ಕಮಲ ಮತ್ತೊಂದು ಕಡೆ ಅವರೇ ಅವರ ಕ್ಷೇತ್ರದಲ್ಲಿ ಶಾಸಕರಾಗಿರುವಂಥ ಜಿ ಟಿ ಪಾಟೀಲ್ ಅವ್ರ ವಿರುದ್ಧ ಕಿಡಿಕಾರ್ತಾರೆ ದೇವ್ರ ಹೆಸರು ಇಟ್ಕೊಂಡು ಒಳಗೆ ಬನ್ನಿ ಅಂತಾರೆ ಒಳಗೆ ಬಂದು ನಮಗೆ ಮುಟ್ಸಬೇಕಾಗಿನ ಮುಟ್ಸಿ ಅಂತಾರೆ ರಾಜ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರ ಅನ್ನೋದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಆರೋಪ ಆಪ್ರೇಷನ್ ಅಷ್ಟ ಅಲ್ಲ ಆಪ್ರೇಷನ್ ಕಮಲ ಆಗುತ್ತಂತೆ ಎಸ್ ನೋಡೋಣ